प्रिय विद्यार्थिगळे कळेद तरगतियल्लि प्रथम पियुसियल्लि नावु अध्याय 3 रल्लि प्राचीन नागरिकतेगळ इतिहासवन्नु नावु अध्ययन माड्ता इद्वि अंद्रे विश्वदल्लि निमगे ईगागले गोत्तागिदे बहुमुख्यवागि इजिप्त नागरिकते चीना नागरिकते मेसोपोटामिया नागरिकते हागू भारतद नागरिकतेयन्नु नावु अथवा सिंधू बयलिन नागरिकतेयन्नु नावु प्राचीन नागरिकतेगळल्लि नावु अध्ययन माडलागुत्तिदे अंत नमगे तिळियुत्ते ಹಾಗಾದರೆ ಅಂತಹ ನಾಗರಿಕತೆಯಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಈ ಒಂದು ಈಜಿಪ್ಟ್ ನಾಗರಿಕತೆ ಅಂತ ಹೇಳ್ತೀವಿ ಹಾಗಾದರೆ ಈಜಿಪ್ಟ್ ನಾಗರಿಕತೆಯಲ್ಲಿ ಬಹುಮುಖ್ಯವಾಗಿ ಪ್ರಹಶ್ಯಹ ನಾವು ಹೇಳೋದಾದ್ರೆ ಜಗತ್ತಿನ ಮೊದಲ ನಾಗರಿಕತೆ ಈಜಿಪ್ಟ್ ದೇಶದಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಆ ಒಂದು ನಾಗರಿಕತೆ ಮೊಟ್ಟ ಮೊದಲವಾದಂತಹ ನಾಗರಿಕತೆಯಾಗಿದೆ ಎಂಬುದನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಇಂತಹ ಒಂದು ನಾಗರಿಕತೆಯು ನೈಲ್ ನದಿಯ ಮುಖಜ ಭೂಮಿಯಲ್ಲಿ ಬೆಳೆದುಕೊಂಡು ಬಂದಿದೆ ಅಂತ ಹೇಳಿ ನಾವು ತಿಳಿಯುತ್ತೆ ಅಂದ್ರೆ ಇಂತಹ ಒಂದು ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಹಾಗೆ ಅಧ್ಯಯನ ಮಾಡಿದ್ವಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಇಂತಹ ಒಂದು ಪ್ರಥಮ ನಾಗರಿಕತೆಯ ಉಗಮ ಈ ಒಂದು ನೈಲ್ ನದಿಯ ಮುಖಜ ಭೂಮಿಯಲ್ಲಿ ಆಗುವುದರ ಮೂಲಕವಾಗಿ ಈ ಒಂದು ನೈಲ್ ನದಿಯು ಈಜಿಪ್ಟ್ ದೇಶದಲ್ಲಿ ಹರಿಯುವಂತಹ ಒಂದು ನದಿಯಾಗಿದೆ ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಇಂತಹ ಒಂದು ನೈಲ್ ನದಿ ಅಂದ್ರೆ ಈಜಿಪ್ಟ್ ದೇಶವು ಇಂದಿನ ಆಫ್ರಿಕಾ ಖಂಡದ ಉತ್ತರ ಭಾಗದ ಪೂರ್ವ ದಿಕ್ಕಿನಲ್ಲಿ ಬರುವಂತಹ ಒಂದು ದೇಶವಾಗಿದೆ ಹಾಗೆ ಈ ಒಂದು ದೇಶ ವಿದ್ಯಾರ್ಥಿಗಳೇ ಭೌಗೋಳಿಕ ರಕ್ಷಣೆ ಅಂದ್ರೆ ನೈಸರ್ಗಿಕ ರಕ್ಷಣೆಯನ್ನು ಒಳಗೊಂಡಂತಹ ಒಂದು ರಾಷ್ಟ್ರವು ಕೂಡ ಆಗಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಈ ಒಂದು ಭೂಭಾಗವನ್ನು ಸುತ್ತುವರೆದರೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಮರುಭೂಮಿಯನ್ನು ಒಳಗೊಂಡಿದೆ ಹೀಗಾಗಿ ಈ ಒಂದು ಪ್ರದೇಶ ಬಾಹ್ಯವಾದಂತಹ ಸಂಪರ್ಕದಿಂದ ದೂರ ಉಳಿದಿದ್ದರಿಂದ ಇಲ್ಲೇನಾಗುತ್ತೆ ಒಂದು ವೈಭವಯುತವಾದಂತಹ ನಾಗರಿಕತೆ ಬೆಳೆಯುವುದರ ಮೂಲಕವಾಗಿ ಈ ಒಂದು ನಾಗರಿಕತೆ ದೀರ್ಘಕಾಲದವರೆಗೂ ಸಹ ಅಂದ್ರೆ ನಡೆದುಕೊಂಡು ಬರಲು ಅಥವಾ ಸಾಗಿಕೊಂಡು ಬರಲು ಅವಕಾಶವನ್ನು ಕಲ್ಪಿಸಿ ಕೊಡ್ತು ಎಂಬ ಒಂದು ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಇಂತಹ ಒಂದು ವಿಶಿಷ್ಟವಾದಂತಹ ನಾಗರಿಕತೆ ಸಿಂಧು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಈ ವಿಶಿಷ್ಟವಾದಂತಹ ಈ ಒಂದು ನಾಗರಿಕತೆ ಏನಪ್ಪಾ ಅಂದ್ರೆ ಈ ಒಂದು ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ನಾವು ಕರಿತೀವಿ ಯಾಕೆ ಇದನ್ನು ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ನಾವು ಕರಿತೀವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಆಫ್ರಿಕಾ ಖಂಡದ ಸಮಭಾಜಕ ವೃತ್ತದಲ್ಲಿ ನೈಲ್ ನದಿ ಹುಟ್ಟುವುದರ ಮೂಲಕವಾಗಿ ಈಜಿಪ್ಟ್ ದೇಶದಲ್ಲಿ ಉತ್ತರಾಭಿಮುಖವಾಗಿ ಹರಿಯುವುದರ ಮೂಲಕವಾಗಿ ತನ್ನ ಇಕ್ಕೆಲಗಳಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 15 ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಂತಹ ವಿಶಾಲವಾದಂತಹ ಬಯಲು ಪ್ರದೇಶವನ್ನು ಈ ಒಂದು ನದಿ ನಿರ್ಮಿಸಿಕೊಂಡು ಬಂದಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಇದು ಇಲ್ಲಿ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದರಿಂದ ಅಂತ ಹೇಳಿ ಕರಿತೀವಿ ಅಂದ್ರೆ ಅವ ಮನೆ ಮಾನವನಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸಿಕೊಟ್ಟಿದ್ದರಿಂದ ಹಾಗೂ ಅವನ ಗೃಹ ಬಳಕೆಗೆ ಅಪಾರ ಪ್ರಮಾಣವಾದಂತಹ ನಿರಂತರವಾದಂತಹ ನೀರನ್ನು ಒದಗಿಸಿದ್ದರಿಂದಲೇ ಇಂತಹ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಪ್ರದೇಶದಲ್ಲಿ ಇಂತಹ ಒಂದು ವೈವಿಧ್ಯಮಯವಾದಂತಹ ನಾಗರಿಕತೆಯನ್ನು ಬೆಳೆಸಿಕೊಂಡು ಬಂದ ಮಾನವ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪ ಅಂದ್ರೆ ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಬರುವಂತಹ ಒಂದು ಬಹುಮುಖ್ಯವಾದಂತಹ ಪರ್ವತವಾದಂತಹ ಅಬಿಸೀನಿಯಾ ಪರ್ವತದ ತಪ್ಪಲಿನಲ್ಲಿ ಈ ಒಂದು ಅಂದ್ರೆ ಈ ಒಂದು ನೈಲ್ ನದಿಯ ಉಪನದಿಗಳಾದಂತಹ ನೀಲ ನೈಲ್ ಅಂತ ಹೇಳಿ ಕರಿತೀವಿ ಮತ್ತು ಅಟಭಾರ ಎಂಬ ನದಿಗಳು ಸಹ ಹುಟ್ಟುತ್ತವೆ ಹುಟ್ಟುವುದರ ಮೂಲಕವಾಗಿ ಅವು ರಭಸವಾಗಿ ಹರಿಯುವಂತಹ ಸಮಯದಲ್ಲಿ ತಮ್ಮ ಜೊತೆಯಲ್ಲಿ ಮಣ್ಣನ್ನು ಒತ್ತು ತರುವುದರ ಮೂಲಕವಾಗಿ ಅದನ್ನು ಏನ್ ಮಾಡಿದ್ವು ಸಮತಟ್ಟಾದಂತಹ ಬಯಲಿನಲ್ಲಿ ಹರಡುವುದರ ಮೂಲಕವಾಗಿ ಆ ಒಂದು ಪ್ರದೇಶವನ್ನು ಕೂಡ ಇಲ್ಲಿ ಏನ್ ಮಾಡ್ತಾ ಬಂದ್ವು ಅಂದ್ರೆ ಫಲವತ್ತಾದಂತಹ ಭೂಮಿಯನ್ನಾಗಿ ಅಥವಾ ಇಲ್ಲಿ ಬಯಲು ಪ್ರದೇಶವನ್ನಾಗಿ ನಿರ್ಮಿಸಿಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ ಇಂತಹ ನದಿಗಳು ನಿರ್ಮಾಣವಾದಂತಹ ಆ ಬಯಲಿನಲ್ಲಿ ದೊರೆತಂತಹ ಆ ಒಂದು ಅಂದ್ರೆ ಸಂಪತ್ತನ್ನು ಅಂದ್ರೆ ಆ ಒಂದು ಸಮೃದ್ಧಿಯನ್ನು ಬಳಸಿಕೊಂಡಂತಹ ಮಾನವ ಅಲ್ಲಿಗೆ ನೆಲೆಸಿ ಅಲ್ಲಿಗೆ ನಾಗರಿಕತೆಯನ್ನು ಕಟ್ಟಿ ಬೆಳೆಸಲು ಕಾರಣನಾದ ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ ಕೂಡ ಆಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ ಇದು ಸುಲಭದ ಸಂಚಾರಕ್ಕೆ
ಜಲ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿತ್ತು ಅಂತ ಹೇಳಿ ಮೇತಳೆಯಿತಂದ್ರೆ ಮೊದಲು ತೆಪ್ಪಗಳನ್ನು ಬಳಸುವುದರ ಮೂಲಕವಾಗಿ ಅನಂತರ ದೋಣಿಗಳನ್ನು ಬಳಸುವುದರ ಮೂಲಕವಾಗಿ ಮಾನವ ಏನು ಮಾಡುತ್ತಾ ಬಂದ ಆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕಂಡುಕೊಳ್ಳತಾನೆ ಜಲ ಅಂದ್ರೆ ಜಲ ನೀರಿನ ಮೇಲೆ ಅಂದ್ರೆ ಸಂಪರ್ಕ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡುವಂತ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಂಡುಕೊಂಡ ಅಂತ ಹೇಳಿ ಮೇತಳೆಯಿತೆ ಅಷ್ಟೇ ಅಲ್ಲದೆ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮತ್ತು ಸರಕು ಸರಂಜಾಮುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಲು ಸಹ ಇದು ಅವಕಾಶವನ್ನು ಕಲ್ಪಿಸಿ ಕೊಡ್ತು ಅಂತ ಹೇಳಿ ಮೇತಳೆಯಿತೆ ಅಂದ್ರೆ ಈ ರೀತಿಯಾದಂತ ಅಂಶಗಳು ಅಲ್ಲಿ ಲಭ್ಯವಾಗಿದ್ದರಿಂದಲೇ ಆ ಒಂದು ನದಿಯನ್ನು ಈಜಿಪ್ಟ್ ನಾಗರಿಕತೆಯ ವರಪ್ರಸಾದ ಅಂತ ಹೇಳಿ ನಾವು ಕರೀತೀವಿ ಹಾಗೆ ಈ ಒಂದು ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದಂತ ಜನಾಂಗವನ್ನು ನಾವು ನೋಡೋದಾದ್ರೆ ಇವರು ಮೂಲತಃವಾಗಿ ಅಲ್ಲಿನ ಜನಾಂಗವಾಗಿರಲಿಲ್ಲ ಅವರು ವಲಸೆ ಹೋದಂತಹ ಒಂದು ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಇವರು ಇಲ್ಲಿ ಬಹುಮುಖ್ಯವಾಗಿ ಉತ್ತರ ಯುರೋಪಿನಿಂದ ವಲಸೆ ಬಂದಂತಹ ಕಕೇಶಿಯನ್ ಅಥವಾ ಬಿಳಿ ಜನಾಂಗಕ್ಕೆ ಸೇರಿದಂತವರು ಎಂಬ ಒಂದು ಅಂಶವನ್ನು ಇತಿಹಾಸಕಾರರು ಇಲ್ಲಿ ಹೇಳಿಕೊಂಡು ಬಂದಿದ್ದಾರೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಒಂದು ಜನಾಂಗದಿಂದ ಈ ಒಂದು ನಾಗರಿಕತೆ ಇಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಈ ಒಂದು ಅಂಶ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ ಹಾಗೆ ಇಂತಹ ಒಂದು ವೈಭವಯುತವಾದಂತಹ ನಾಗರಿಕತೆಯನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ಮೂಲಾಧಾರಗಳು ಇಲ್ಲಿ ಲಭ್ಯವಾಗಿದ್ದಾವೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಒಂದು ಮಹಾನ್ ನಾಗರಿಕತೆ ಏನಪ್ಪ ಅಂದ್ರೆ 7000 ವರ್ಷಗಳ ಹಿಂದೆ ಪ್ರಾರಂಭವಾಗಿ 3000 ವರ್ಷಗಳಿಗೂ ಹೆಚ್ಚಿನ ಕಾಲ ಮುಂದುವರೆದಂತಹ ಒಂದು ನಾಗರಿಕತೆಯಾಗಿದೆ ಅಂತೇಳಿ ನಾವು ಕರಿತೀವಿ ಅಷ್ಟೊಂದು ದೀರ್ಘವಾದಂತಹ ಒಂದು ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದಂತಹ ಒಂದು ನಾಗರಿಕತೆ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಇಂತಹ ಒಂದು ನಾಗರಿಕತೆಯನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ಪುರಾತತ್ವ ಆಧಾರಗಳು ಲಭ್ಯವಾಗಿದ್ದಾವೆ ಸಾಹಿತ್ಯ ಆಧಾರಗಳು ಲಭ್ಯವಾಗಿದ್ದಾವೆ ಇವೆರಡನ್ನೂ ಆಧಾರವಾಗಿಟ್ಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಬಹುಮುಖ್ಯವಾಗಿ ಇತಿಹಾಸವನ್ನು ಪುನರ್ರಚಿಸುವಂತಹ ಒಂದು ಕಾರ್ಯವನ್ನು ಮಾಡಿಕೊಂಡು ಬರಲಾಗಿದೆ ಈ ಒಂದು ನಾಗರಿಕತೆಯ ಬಗ್ಗೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಅಂತಹ ಆಧಾರಗಳು ಮೂಲಾಧಾರಗಳು ಯಾವ್ಯಾವ ಇಲ್ಲಿ ಪತ್ತೆಯಾಗಿದ್ದಾವೆ ಅಂದ್ರೆ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ಈಜಿಪ್ಟ್ ನಾಗರಿಕತೆ ಅಂದ್ರೆ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದು ಪಿರಮಿಡ್ಗಳು ಅಂತೇಳಿ ನಾವು ಕರಿತೀವಿ ಅಂತಹ ಪಿರಮಿಡ್ಗಳು ನಮಗೆ ಇಲ್ಲಿ ಈ ನಾಗರಿಕತೆಯನ್ನು ತಿಳಿಸುವಂತಹ ಸಾಕ್ಷಿಗಳನ್ನಾಗಿ ನಾವು ತೆಗೆದುಕೊಳ್ತೀವಿ ಹಾಗೆ ಪಿರಮಿಡ್ಗಳ ಜೊತೆಯಲ್ಲಿ ದೇವಸ್ಥಾನಗಳು ಅಂತೇಳಿ ಕರಿತೀವಿ ಅವರು ನಿರ್ಮಿಸಲ್ಪಟ್ಟಂತಹ ಆ ದೇವಸ್ಥಾನಗಳು ಕೂಡ ನಮಗೆ ಇತಿಹಾಸದ ಪುನರಚನೆಗೆ ಸಹಾಯಕವಾಗಿಕೊಂಡು ಬಂದಿವೆ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಪಿರಮಿಡ್ಗಳಲ್ಲಿ ಇಟ್ಟಂತಹ ಅಸಂಖ್ಯಾತ ಮೂರ್ತಿ ಶಿಲ್ಪಗಳು ಅಂತೇಳಿ ನಾವು ಕರಿತೀವಿ ಅಂದ್ರೆ ಮೂರ್ತಿಗಳು ಮೂರ್ತಿ ಶಿಲ್ಪಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ ಅವುಗಳು ಸಹ ನಮಗೆ ಇವರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗ್ತವೆ ಸ್ಪ್ರಿಂಗ್ಸ್ ಮೂರ್ತಿ ಶಿಲ್ಪಗಳು ಅಂತೇಳಿ ಕರಿತೀವಿ ಅಂತಹ ವಿಶೇಷವಾದಂತಹ ಒಂದು ಕಲೆಯೂ ಸಹ ನಮಗೆ ಇಂದು ಅಂದ್ರೆ ದಾಖಲೆಯಾಗಿ ಸಾಕ್ಷಿಯಾಗಿ ಈಜಿಪ್ಟ್ ನಾಗರಿಕತೆಯ ಚರಿತ್ರೆಯನ್ನು ವಿವರಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ ಅವರು ಬಳಸಿದಂತಹ ಆಭರಣಗಳಿರ್ಬೋದು ಚಿತ್ರ ಕಲಾಕೃತಿಗಳಿರ್ಬೋದು ಹಾಗೆ ಇದರ ಜೊತೆಯಲ್ಲಿ ಅವರ ಲಿಪಿ ಅಂತೇಳಿ ನಾವು ಕರಿತೀವಿ ಅಂದ್ರೆ ಪ್ಯಾಪಿರಸ್ ಎಲೆಯ ಮೇಲೆ ರಚಿಸಿದಂತಹ ಬರೆದಂತಹ ಐರೋಗ್ಲಿಪಿಕ್ ಲಿಪಿಯಲ್ಲಿ ರಚಿಸಿದಂತಹ ಅಸಂಖ್ಯಾತ ಗ್ರಂಥಗಳು ಇಲ್ಲಿ ಲಭ್ಯವಾಗಿದ್ದಾವೆ ಅಂತಹ ಗ್ರಂಥಗಳನ್ನು ಸಹ ನಾವು ಆಧಾರವನ್ನಾಗಿ ಇಟ್ಕೊಂಡಿದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ರೊಸೆಟ್ಟಾ ಶಿಲಾಶಾಸನ ಅಂತೇಳಿ ಕರಿತೀವಿ ಅಂತಹ ರೊಸೆಟ್ಟಾ ಶಿಲಾಶಾಸನವು ಕೂಡ ಇವರ ಒಂದು ಇತಿಹಾಸವನ್ನು ತಿಳಿಯಲು ನಮಗೆ ಸಹಕಾರಿಯಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ ಆದರೆ ಇಂತಹ ಒಂದು ಚರಿತ್ರೆಗೆ ವೇಗವನ್ನು ನೀಡಿದ್ದು ಯಾರಪ್ಪ ಅಂದ್ರೆ ಈ ಒಂದು ಈಜಿಪ್ಟ್ ನಾಗರಿಕತೆಯ ಅಧ್ಯಯನದ ವೇಗವನ್ನು ಹೆಚ್ಚಿಸಿದ್ದು ಯಾವಾಗಪ್ಪ ಅಂದ್ರೆ ನೆಪೋಲಿಯನ್ 1798 1802 ನಡುವಣ ಅವಧಿಯಲ್ಲಿ ಈಜಿಪ್ಟಿನ ಮೇಲೆ ದಾಳಿಯನ್ನು ಮಾಡ್ತಾನೆ ಮಾಡಿದಂತಹ ಒಂದು ಸಮಯದಲ್ಲಿ ದೊರೆತಂತಹ ಎಲ್ಲಾ ಅವಶೇಷಗಳ ಆಧಾರದ ಮೇಲೆ ಏನ್ ಮಾಡಿದ ಅಂದ್ರೆ ಇದನ್ನು ಪ್ರಮುಖ ಅಧ್ಯಾಯವನ್ನಾಗಿ ಅಂದ್ರೆ ಇದರ ವೇಗವನ್ನು ಹೆಚ್ಚಿಸುವುದರ ಮೂಲಕವಾಗಿ ಅಲ್ಲಿ ಏನು ಇದೆ ಎಂಬುದನ್ನು ಜಗತ್ತಿಗೆ ತೋರಿಸುವಂತಹ ಒಂದು ಕಾರ್ಯ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಒಂದು ಮೂಲಾಧಾರಗಳು ಇಲ್ಲಿ ಲಭ್ಯವಾಗುವುದರ ಮೂಲಕವಾಗಿ ಈ ಒಂದು ನಾಗರಿಕತೆಯನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ ಇವೇ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಈ ನಾಗರಿಕತೆಯ ಸಾಕ್ಷಿ ಅಥವಾ ದಾಖಲೆಗಳು ಆಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ ಇದು ಬಹುಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆಯ ಹಿನ್ನೆಲೆಯನ್ನು ನಾವು ಕಳೆದ ತರಗತಿಯಲ್ಲಿ ಇಷ್ಟೊಂದು ನಾವು ಹಾಗೆ ಅಧ್ಯಯನ ಮಾಡಿದ್ವಿ ಅದರ ಒಂದು ಅಂದ್ರೆ ಸ್ವಲ್ಪ ಹಾಗೆ ರಿವಿಷನ್ ಅನ್ನು ಸಹ ಇಂದು ಮಾಡಿದ್ವಿ ಹಾಗಾದ್ರೆ ಇಂತಹ ಒಂದು ನಾಗರಿಕತೆ
ಅನೇಕ ಅಂಶಗಳನ್ನು ಒಳಗೊಂಡಂತಹ ಒಂದು ನಾಗರಿಕತೆಯಾಗಿದೆ ಅಂತೇಳಿ ನಾವು ಕರೀತೀವಿ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ರಾಜಕೀಯ ಸ್ಥಿತಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅಲ್ಲಿ ಈ ಒಂದು ವಿಶಿಷ್ಟವಾದಂತಹ ನಾಗರಿಕತೆಯಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ಸ್ಥಿತಿಯನ್ನು ಒಳಗೊಂಡಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ರಾಜಕೀಯ ಅಂಶವನ್ನು ನಾವು ಗಮನಿಸುವಾಗ ಈ ದಿಕ್ಕಿನ ಜನತೆ ಪ್ರಾರಂಭದಲ್ಲಿ ಯಾವ ರೀತಿಯಾಗಿದ್ರು ಎಂಬುದನ್ನು ನಾವಿಲ್ಲಿ ಗಮನಿಸೋದಾದ್ರೆ ಇವರು ಪ್ರಾರಂಭದಲ್ಲಿ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ವಾಸವಾಗಿದ್ರು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಪ್ರಾರಂಭದಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ನೋಡೋದಾದ್ರೆ ಗುಂಪುಗಳಾಗಿ ಇವರು ಬಂದು ಅಲ್ಲಿ ವಾಸ ಮಾಡ್ತಾರೆ. ಆ ಗುಂಪುಗಳೇ ಕಾಲಕ್ರಮೇಣವಾಗಿ ಏನಾಗ್ತವೆ ಸಮಾಜವಾಗಿ ಬೆಳೆದುಕೊಂಡು ಬರುತ್ತೆ. ಅನೇಕ ಸಮಾಜಗಳು ಸೇರಿ ಇಲ್ಲಿ ಹಳ್ಳಿಗಳಾಗಿ ಬೆಳೆದುಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ರಾಜಕೀಯ ಸ್ಥಿತಿಯನ್ನು ಅಧ್ಯಯನ ಮಾಡುವಾಗ ಆರಂಭದಲ್ಲಿ ಇಲ್ಲಿನ ಜನ ಹಳ್ಳಿಗಳಲ್ಲಿ ವಾಸವಾಗಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಹಳ್ಳಿಗಳೇ ಕಾಲಕ್ರಮೇಣವಾಗಿ ಬೆಳೆಯದಂತೆ ಏನಾದಂತೆ ವಿದ್ಯಾರ್ಥಿಗಳೇ ಬೆಳೆದುಕೊಂಡು ಬಂದಂತೆ ಅವುಗಳು ಏನಾಗ್ತಾ ಬರ್ತವೆ ದೊಡ್ಡದಾಗ್ತಾ ಬರ್ತವೆ. ಯಾವಾಗ ದೊಡ್ಡದಾಗ್ತಾ ಬರ್ತವೋ ಇವುಗಳೇ ಮುಂದೆ ನಗರಗಳಾಗಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ನಗರಗಳಾಗಿ ಏನಾದ್ರು ಬೆಳೆದುಕೊಂಡು ಬರುವುದರ ಮೂಲಕವಾಗಿ ಇಂತಹ ನಗರಗಳೇ ನಗರ ರಾಜ್ಯಗಳಾಗಿ ಮಾರ್ಪಟ್ಟು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಗರಗಳೇ ನಗರ ರಾಜ್ಯಗಳಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಬೆಳೆದುಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ನಗರ ರಾಜ್ಯಗಳು ಅಂದ್ರೆ ನಗರಗಳು ನಗರ ರಾಜ್ಯಗಳಾಗಿ ಬೆಳೆದುಕೊಂಡು ಬಂದುವೋ ಇಂತಹ ನಗರ ರಾಜ್ಯಗಳ ಒಂದು ಆಡಳಿತವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನು ರಾಜನನ್ನಾಗಿ ನೇಮಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ರಾಜ ಇಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಇಂತಹ ಅನೇಕ ನಗರಾಡಳಿತಗಳು ಏನಾದ್ರು ರಾಜರುಗಳಿಂದ ಆಳಲ್ಪಡುತ್ತಿದ್ದವು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಒಂದು ಕಾಲವನ್ನು ನಾವು ಇವರ ಈಜಿಪ್ಟಿನ ರಾಜಕೀಯ ಇತಿಹಾಸದಲ್ಲಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ರಾಜ ಮನೆತನಗಳ ಪೂರ್ವ ಕಾಲವೆಂದು ಕರೆಸಿಕೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇದು ರಾಜ ಮನೆತನಗಳು ಇಲ್ಲಿ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಅಂದ್ರೆ ಅನುವಂಶಿಕವಾದಂತಹ ಪ್ರಭುತ್ವ ಇಲ್ಲಿ ಅಧಿಕಾರಕ್ಕೆ ಇನ್ನು ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಹಾಗಾಗಿ ಏನಂತ ಕರಿತೀವಿ ರಾಜ ಮನೆತನಗಳ ಪೂರ್ವದ ಕಾಲದಲ್ಲಿ ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ ಈ ರೀತಿಯಾಗಿ ಇತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈಗಿರುವಾಗ ಅಂದ್ರೆ ಈ ರೀತಿಯಾಗಿ ನಗರ ರಾಜ್ಯಗಳು ಬೆಳೆದುಕೊಂಡು ಬರುವುದರ ಮೂಲಕವಾಗಿ ರಾಜನಿಂದ ಆಳ್ವಿಕೆಗೆ ಒಳಪಟ್ಟಿದ್ವು. ಒಳಪಡುವುದರ ಮೂಲಕವಾಗಿ ಇದನ್ನು ರಾಜ ಮನೆತನಗಳ ಪೂರ್ವಕಾಲ ಅಂತೇಳಿ ನಾವಿಲ್ಲಿ ಕರೆಯಲ್ಪಟ್ಟು ಈಗಿರುವಾಗ ಏನಾಗುತ್ತಪ್ಪ ಅಂದ್ರೆ ನಗರ ರಾಜ್ಯಗಳು ಇಲ್ಲಿ ಬೆಳೆದುಕೊಂಡು ಬಂದಂತಹ ಇಂತಹ ನಗರ ರಾಜ್ಯಗಳು ಏನ್ ಮಾಡ್ತವೆ ಆಂತರಿಕ ಕಲಹಗಳಲ್ಲಿ ತೊಡಗಿಕೊಳ್ತವೆ. ಯಾವ ಒಂದು ವಿಷಯದ ಹಿನ್ನೆಲೆಯಲ್ಲಿ ಎಂಬುದು ಸ್ಪಷ್ಟವಾಗಿಲ್ಲ ನಮಗೆ. ಅಂದ್ರೇನು ಅವರು ತಮ್ಮ ತಮ್ಮಲ್ಲಿಯೇ ಆಂತರಿಕವಾದಂತಹ ಕಲಹಗಳಲ್ಲಿ ಅಂದ್ರೆ ಜಗಳಗಳಲ್ಲಿ ತೊಡಗಿಕೊಳ್ತಾರೆ. ಯಾವಾಗ ಇವು ಅಂದ್ರೆ ಆಂತರಿಕ ಕಲಹಗಳಲ್ಲಿ ಅಥವಾ ಜಗಳಗಳಲ್ಲಿ ತೊಡಗಿಕೊಳ್ತವೋ ಇಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಲಿಷ್ಠವಾದಂತಹ ನಗರ ರಾಜ್ಯ ದುರ್ಬಲವಾದಂತಹ ನಗರ ರಾಜ್ಯವನ್ನು ಆಕ್ರಮಿಸುವುದರ ಮೂಲಕವಾಗಿ ಈ ಒಂದು ನಗರ ರಾಜ್ಯ ಮತ್ತೊಂದು ನಗರ ರಾಜ್ಯದ ಆಡಳಿತದಲ್ಲಿ ವಿಲೀನಗೊಳ್ಳುವುದರ ಮೂಲಕವಾಗಿ ರಾಜ್ಯ ಎಂಬ ಒಂದು ಏನಿಲ್ಲಿ ಬಹುಮುಖ್ಯವಾಗಿ ಈ ಒಂದು ನಗರ ರಾಜ್ಯಗಳು ಕ್ರಮೇಣವಾಗಿ ಏನಾದ್ರು ನಶಿಸುವುದರ ಮೂಲಕವಾಗಿ ರಾಜ್ಯಗಳ ಉದಯಕ್ಕೆ ಕಾರಣವಾಗಿಕೊಂಡು ಬಂದವು ಅಂತೆಲ್ಲ ಮೇತಳೆಯುತ್ತೆ. ಯಾವಾಗ ರಾಜ್ಯಗಳು ಇಲ್ಲಿ ಉದಯವಾಗುತ್ತೋ ಅಂದ್ರೆ ನಗರ ರಾಜ್ಯಗಳ ಆಂತರಿಕ ಕಲಹಗಳು ರಾಜ್ಯಗಳ ಉದಯಕ್ಕೆ ಅವಕಾಶವನ್ನು ಈಜಿಪ್ಟ್ ನಾಗರಿಕತೆಯಲ್ಲಿ ಕಲ್ಪಿಸಿಕೊಟ್ಟಾಗ ಆ ಒಂದು ಅವಕಾಶದಿಂದಾಗಿ ರಾಜ್ಯಗಳ ಬೆಳವಣಿಗೆ ಅಥವಾ ಉದಯ ಈ ಒಂದು ನಾಗರಿಕತೆಯಲ್ಲಿ ಆಗಿಕೊಂಡು ಬರ್ತದೆ. ಯಾವಾಗ ರಾಜ್ಯಗಳಿಗೆ ಉದಯಿಸಿಕೊಂಡು ಬರ್ತವೋ ಆವಾಗ ಇಂತಹ ಒಂದು ಸಮಯದಲ್ಲಿ ಈಜಿಪ್ಟ್ನ ರಾಜಕೀಯ ಸ್ಥಿತಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ರಾಜ ಮನೆತನಗಳ ಆಳ್ವಿಕೆ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನೋ ರಾಜ್ಯ ಉದಯಿಸಿದ ನಂತರದಲ್ಲಿ ಇಲ್ಲಿ ಬಹುಮುಖ್ಯವಾಗಿ ರಾಜರುಗಳ ಅಂದ್ರೆ ರಾಜ ಮನೆತನಗಳ ಆಳ್ವಿಕೆಯು ಕೂಡ ಇಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈ ರೀತಿಯಾಗಿ ರಾಜ ಮನೆತನಗಳು ಈಜಿಪ್ಟ್ ಅನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಒಂದು ಅಂಶವನ್ನು ನಾವು ಆಧಾರವಾಗಿಟ್ಕೊಂಡು ನೋಡೋದಾದ್ರೆ ಇಲ್ಲಿ ಸಹಜವಾಗಿಯೇ ಈಜಿಪ್ಟ್ ನಾಗರಿಕತೆಯ ಒಂದು ಅಂಶ ಏನಪ್ಪಾ ಅಂದ್ರೆ
ಅಂದ್ರೆ ಈಜಿಪ್ಟ್ ನಾಗರಿಕತೆಯು 3000 ವರ್ಷಗಳ ಅವಧಿಯಲ್ಲಿ ಅಂತ ಹೇಳಿ ಕರೀತೀವಿ. ಅಂದ್ರೆ ಈ ಒಂದು 3000 ವರ್ಷಗಳ ದೀರ್ಘಕಾಲ ಅಸ್ತಿತ್ವದಲ್ಲಿದ್ದಂತಹ ಈ ನಾಗರಿಕತೆಯನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಅವರ ರಾಜಕೀಯ ಸ್ಥಿತಿಯಲ್ಲಿ ಏನಾಗಿದೆಯಪ್ಪ ಅಂದ್ರೆ 30 ರಾಜ ಮನೆತನಗಳು ಇಲ್ಲಿ ಆಳ್ವಿಕೆಯನ್ನು ಮಾಡಿರುವುದನ್ನು ನಾವು ಗಮನಿಸ್ತೀವಿ. ಎಷ್ಟು 3000 ವರ್ಷಗಳ ಮನುವನ ಅವಧಿಯಲ್ಲಿ 30 ರಾಜ ಮನೆತನಗಳು ಈಜಿಪ್ಟ್ ಅನ್ನು ಆಳ್ವಿಕೆ ಮಾಡಿಕೊಂಡು ಬಂದಿರುವಂತದ್ದು ನಾವು ವಿಶೇಷವಾಗಿ ಗಮನಿಸುವಂತಹ ಒಂದು ಅಂಶ ಅಂತ ಹೇಳಿ ನಾವು ಕರೀತೀವಿ. ಅಂದರೆ ಇವುಗಳಲ್ಲಿ ಯಾವುದೇ ಒಂದು ರಾಜ ಮನೆತನವು 6 ರಿಂದ 7 ವರ್ಷಗಳ ಅಂದ್ರೆ ತಲೆಮಾರುಗಳವರೆಗೆ ಅಂತ ಹೇಳಿ ಕರಿತೀವಿ. ಅಂದ್ರೆ 6 ರಿಂದ 7 ತಲೆಮಾರಿನವರೆಗೆ ಅಂತ ಹೇಳಿ ಕರಿತೀವಿ. ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಿಲ್ಲ ಎಂಬ ಒಂದು ಸಂಗತಿಯನ್ನು ನಾವು ಒಪ್ಪೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಂತ ಹೇಳಿ ನಮಗೆ ತಲೆಯುತ್ತೆ. ಅಂದ್ರೆ ಈ 30 ರಾಜಮನೆತನಗಳು 6 ರಿಂದ 7 ತಲೆಮಾರಿನವರೆಗೆ ಮಾತ್ರವೇ ಆಳ್ವಿಕೆಯನ್ನು ಮಾಡಲು ಅಲ್ಲಿ ಶಕ್ತವಾಗಿದ್ದವು. ಅದರ ನಂತರ ಮತ್ತೊಂದು ರಾಜಮನೆತನ ಆ ಒಂದು ರಾಜ್ಯವನ್ನು ಆಕ್ರಮಿಸಿಕೊಳ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ತಿಳಿಯಬೇಕಾಗುತ್ತೆ ಇವರ ಒಂದು ರಾಜಕೀಯ ಅಂಶದಲ್ಲಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇವರ ರಾಜಕೀಯ ಅಂಶದಲ್ಲಿ ರಾಜಮನೆತನಗಳ ಆಳ್ವಿಕೆ ಪ್ರಾರಂಭವಾದಾಗ ಅಲ್ಲಿನ ರಾಜನನ್ನು ಏನಂತ ಕರೀತಾರಪ್ಪ ಅಂದ್ರೆ ಫೆರೋಗಳು ಅಂತೇಳಿ ಕರೀತೀವಿ. ಅಲ್ಲಿನ ಅಂದ್ರೆ ಈಜಿಪ್ಟಿನ ರಾಜನನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಫೆರೋಗಳೆಂದು ಕರೆಯಲಾಗುತ್ತಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಫೆರೋ ಎಂದು ಕರೆಯಿಸಿಕೊಳ್ಳುತ್ತಿದ್ದಂತಹ ರಾಜ ಯಾವ ರೀತಿಯಾದಂತಹ ಅಧಿಕಾರವನ್ನು ಒಳಗೊಂಡಿದ್ದಪ್ಪ ಅಂದ್ರೆ ಅಪರಿಮಿತವಾದಂತಹ ಅಧಿಕಾರವನ್ನು ಇವನು ಒಳಗೊಂಡಿದ್ದ ಅಂತೇಳಿ ನಮಗೆ ತಳೆಯುತ್ತೆ. ಯಾರೂ ಪ್ರಶ್ನಿಸದೇ ಇರುವಂತಹ ಅಧಿಕಾರವನ್ನು ಈ ಫೆರೋ ಎಂಬ ವ್ಯಕ್ತಿ ಅಥವಾ ರಾಜ ಒಳಗೊಂಡು ಅಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಿಕೊಂಡು ಬಂದಿದ್ದ ಯಾವುದರ ಪ್ರತಿನಿಧಿಯಾಗಿಯಪ್ಪ ಅಂದ್ರೆ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯಾಗಿದ್ದುಕೊಂಡು ಅಂತ ಹೇಳಿ. ಅಂದ್ರೆ ಏನೋ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯಾಗಿದ್ದುಕೊಂಡು ಅಪರಿಮಿತ ಅಧಿಕಾರವನ್ನು ತನ್ನ ಕೈಯಲ್ಲಿ ಒಳಗೊಳ್ಳುವುದರ ಮೂಲಕವಾಗಿ ಈಜಿಪ್ಟಿನಲ್ಲಿ ಬರುವಂತಹ ಫೆರೋಗಳು ತಮ್ಮ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ್ರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾದಂತಹ ಒಂದು ಫೆರೋ ತನ್ನ ಅಧಿಕಾರವನ್ನು ಒಳಗೊಂಡಿದ್ದ ಅಂತೇಳಿ ನಮಗೆ ತಳೆಯುತ್ತೆ. ಆದ್ದರಿಂದಲೇ ಫೆರೋನಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಮೀನಸ್ ಎಂಬ ವ್ಯಕ್ತಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಮೀನಸ್ ಏನಾಗ್ತಲ್ಲಪ್ಪ ಅಂದ್ರೆ ಸಾಶಾಪು 3000 ವರ್ಷಗಳ ಅಂದ್ರೆ 3000 ವರ್ಷ ಅಂತೇಳಿ ಕರಿತೀವಿ. ಈ 3000 ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೀನಸ್ ಎಂಬ ರಾಜ ಅಥವಾ ಫೆರೋ ಉತ್ತರ ಈಜಿಪ್ಟ್ ಮತ್ತು ದಕ್ಷಿಣ ಈಜಿಪ್ಟ್ ಅಂತೇಳಿ ಕರಿತೀವಿ ಎರಡನ್ನೂ ಸಹ ಒಟ್ಟುಗೂಡಿಸುವುದರ ಮೂಲಕವಾಗಿ ಇವೆರಡನ್ನು ಒಟ್ಟುಗೂಡಿಸಿದ ನಂತರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೆಂಫಿಸ್ ಎಂಬ ನಗರವನ್ನು ಇದರ ರಾಜಧಾನಿಯನ್ನಾಗಿ ನೇಮಿಸ್ತಾನೆ. ಏನಪ್ಪ ಅಂದ್ರೆ ಮೆಂಫಿಸ್ ಅಂತೇಳಿ ಕರಿತೀವಿ. ಈ ಮೀನಸ್ ಎಂಬ ಫೆರೋ ಮೊಟ್ಟ ಮೊದಲ ಬಾರಿಗೆ ಉತ್ತರ ಈಜಿಪ್ಟ್ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಟ್ಟುಗೂಡಿಸುವುದರ ಮೂಲಕವಾಗಿ ಮೆಂಫಿಸ್ ಎಂಬ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ಳುವುದರ ಮೂಲಕವಾಗಿ ಸಶಾಪು 3000 ಇಲ್ಲಿ ಏನ್ ಮಾಡಿದ ತನ್ನ ಉತ್ತಮವಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಅಂತೇಳಿ ನಮಗೆ ತಳೆಯುತ್ತೆ. ಈ ರೀತಿಯಾದಂತಹ ಅಂಶಗಳು ಸಹ ಇಲ್ಲಿ ಬಹುಮುಖ್ಯವಾಗಿ ನಾವು ಈಜಿಪ್ಟ್ ನಾಗರಿಕತೆಯಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಆ ರಾಜಕೀಯ ಅಂಶಗಳನ್ನು ಒಳಗೊಂಡಂತ ಫೆರೋ ಎಂಬ ಒಂದು ಸಂಸ್ಥೆ ಬಲಿಷ್ಠವಾದಂತಹ ಸಂಸ್ಥೆಯಾಗಿತ್ತು ಅಂತೇಳಿ ನಾವು ಕರೀತೀವಿ. ಅಂದ್ರೆ ನಾವು ಹೇಳಿದ್ವಿ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯಾಗಿದ್ದುಕೊಂಡು ಮತ್ತು ಅಪರಿಮಿತ ಅಧಿಕಾರವನ್ನು ಇವನು ಒಳಗೊಂಡಿದ್ದ ತಕ್ಷಣನೇ ಫೆರೋ ಎಂಬ ಸಂಸ್ಥೆಯು ಈಜಿಪ್ಟ್ ನಾಗರಿಕತೆಯಲ್ಲಿ ಏನಾಗಿತ್ತು ಬಲಿಷ್ಠವಾದಂತಹ ಒಂದು ಸಂಸ್ಥೆಯಾಗಿ ಬೆಳೆದಿತ್ತು ಅಂತೇಳಿ ನಾವು ಕರಿತೀವಿ. ಯಾಕೆ ಬಲಿಷ್ಠವಾದಂತಹ ಸಂಸ್ಥೆಯಾಗಿತ್ತಪ್ಪ ಅಂದ್ರೆ ಇಲ್ಲಿ ಬರುವಂತಹ ರಾಜಕೀಯ ಅಂತೇಳಿ ನಾವು ಕರಿತೀವಿ ಮತ್ತು ಧಾರ್ಮಿಕ ಅಂತೇಳಿ ನಾವು ಕರಿತೀವಿ ಇವೆರಡೂ ಅಧಿಕಾರಗಳನ್ನು ಯಾವುದು ಒಳಗೊಂಡಿರುತ್ತೆ ಫೆರೋ ಎಂಬ ಒಂದು ಸಂಸ್ಥೆ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇವೆರಡೂ ಅಂಶಗಳ ಆಧಾರದ ಮೇಲೆ ನಾವು ಗಮನಿಸೋದಾದ್ರೆ ಫೆರೋ ಇಲ್ಲಿ ಬಲಿಷ್ಠವಾದಂತಹ ಒಂದು ಸಂಸ್ಥೆಯಾಗಿತ್ತು ಎಂಬುದನ್ನು ನಾವಿಲ್ಲಿ ಕರೀತಾ ಬರ್ತೀವಿ.
ಈ ರೀತಿಯಾದಂತಹ ಫೆರೋ ಅಥವಾ ರಾಜ ತನ್ನ ಅಧಿಕಾರವನ್ನು ಒಳಗೊಂಡಿದ್ದ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ನಗರ ರಾಜ್ಯಗಳ ನಂತರದಲ್ಲಿ ನಿರ್ಮಾಣಗೊಂಡಂತಹ ರಾಜ್ಯ, ಈ ಒಂದು ರಾಜ್ಯ ವ್ಯವಸ್ಥೆಯ ಕೆಲವು ಮೂಲ ಲಕ್ಷಣಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಅಂದ್ರೆ ಈ ರಾಜ್ಯವು ಕೆಲವೊಂದು ಮೂಲ ಲಕ್ಷಣಗಳನ್ನು ಒಳಗೊಂಡು ನಿರ್ಮಿಸಲ್ಪಟ್ಟಂತಹ ಒಂದು ವ್ಯವಸ್ಥೆಯಾಗಿತ್ತು ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಅಂತಹ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳು ಯಾವ್ಯಾವಪ್ಪ ಅಂದ್ರೆ, ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರವನ್ನು ಒಳಗೊಂಡಿತ್ತು. ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನನ್ನು ಒಳಗೊಂಡಿರುತ್ತೆ ವಿದ್ಯಾರ್ಥಿಗಳೇ, ಬಲಿಷ್ಠವಾದ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಬಲಿಷ್ಠವಾದಂತಹ ಕೇಂದ್ರವನ್ನು ಅಥವಾ ಕೇಂದ್ರ ಸರ್ಕಾರವನ್ನು ಇದು ಒಳಗೊಂಡು ಸ್ಥಾಪಿತವಾದಂತಹ ಒಂದು ರಾಜ್ಯವಾಗಿತ್ತು ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಇಲ್ಲಿ ಪರಮಾಧಿಕಾರಿ ರಾಜಸತ್ತೆ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಪರಮಾಧಿಕಾರಿ ಅಂದ್ರೆ ಯಾರೂ ಪ್ರಶ್ನಿಸದೆ ಇರುವಂತಹ ಅಧಿಕಾರ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಯಾರೂ ಸಹ ಪ್ರಶ್ನೆಯನ್ನು ಮಾಡುವಂತಹ ಅಧಿಕಾರವನ್ನು ಅಲ್ಲಿ ಒಳಗೊಂಡಿರಲಿಲ್ಲ. ಅಂದ್ರೆ ಅಂತಹ ಒಂದು ರಾಜಸತ್ತತೆಯನ್ನು ಈ ಒಂದು ರಾಜ್ಯ ಒಳಗೊಂಡಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಂತಹ ಪರಮಾಧಿಕಾರವನ್ನು ಒಳಗೊಂಡಂತಹ ರಾಜ್ಯ ಸತ್ತೆಯನ್ನು ಇಲ್ಲಿ ಪ್ರಮುಖ ಲಕ್ಷಣವನ್ನಾಗಿ ಇಟ್ಟುಕೊಂಡಿತ್ತು ಈಜಿಪ್ಟ್ ನಾಗರಿಕತೆಯ ರಾಜ್ಯದ ಮೂಲ ಅಂತ ಹೇಳಿ ನಾವು ಕರೀತೀವಿ. ಅಷ್ಟೇ ಅಲ್ಲದೆ ಸುನಿಯಂತ್ರಿತವಾದಂತಹ ಆಡಳಿತ ಅಂದ್ರೆ ವ್ಯವಸ್ಥಿತ ರೀತಿಯಾದಂತಹ ಆಡಳಿತವನ್ನು ಸಹ ಇದು ಒಳಗೊಂಡು ನಿರ್ಮಾಣಗೊಂಡಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಮತ್ತು ಕಟ್ಟುನಿಟ್ಟಾದಂತಹ ಕಾನೂನುಗಳು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಕಟ್ಟುನಿಟ್ಟಾದಂತಹ ಕಾನೂನುಗಳನ್ನು ಒಳಗೊಂಡು ಈ ಒಂದು ರಾಜ್ಯವು ಇಲ್ಲಿ ನಿರ್ಮಾಣವಾಗಿತ್ತು ಎಂಬ ಒಂದು ಅಂಶವನ್ನು ಈ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳು ನಮಗಿಲ್ಲಿ ತಿಳಿಸಿಕೊಂಡು ಬಂದಿವೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಸಾಮಾನ್ಯ ಲಕ್ಷಣಗಳನ್ನು ಒಳಗೊಂಡಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಈಜಿಪ್ಟ್ ನಾಗರಿಕತೆಯು ಒಳಗೊಂಡಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಸಹಜವಾಗಿ ಗಮನಿಸಬಹುದಾಗಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡಂತಹ ಈಜಿಪ್ಟಿನ ನಾಗರಿಕತೆಯನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂದ್ರೆ ರಾಜ ಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಮೂರು ಕಾಲಗಳನ್ನಾಗಿ ವಿಭಾಗಿಸಿಕೊಂಡು ಬರುವುದರ ಮೂಲಕವಾಗಿ ಅಧ್ಯಯನವನ್ನು ಮಾಡಲಾಗಿದೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ರಾಜಮನೆತನಗಳ ಆಳ್ವಿಕೆಯ ಕಾಲ ಅಂದ ತಕ್ಷಣನೇ ಈ ಒಂದು ಕಾಲವನ್ನು ಮೂರು ಭಾಗಗಳನ್ನಾಗಿ ನಾವು ವಿಭಾಗ ಮಾಡ್ತೀವಿ. ಹಾಗಾದ್ರೆ ಆ ವಿಭಾಗಗಳು ಯಾವ್ಯಾವಪ್ಪ ಅಂದ್ರೆ, ಒಂದು ಹಳೆಯ ರಾಜಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಒಂದನೇನು ವಿದ್ಯಾರ್ಥಿಗಳೇ, ಹಳೆಯ ರಾಜಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಹಳೆಯ ರಾಜಮನೆತನಗಳ ಕಾಲ ಅಂತ ಹೇಳಿ ಒಂದು ವಿಭಾಗ ಮಾಡಿ ಆಯ್ತಪ್ಪ ಅದು. ಹಾಗೆ ಇದಾದ ನಂತರದಲ್ಲಿ ಮಧ್ಯ ರಾಜ ಮನೆತನಗಳ ಕಾಲ ಅಂತೇಳಿ ಮತ್ತೊಂದು ವಿಭಾಗವನ್ನು ಮಾಡ್ತೀವಿ. ಮೂರನೇದೇನಪ್ಪ ಅಂದ್ರೆ ಹೊಸ ರಾಜ ಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಈ ಮೂರು ರೀತಿಯಾದಂತಹ ರಾಜ ಮನೆತನಗಳ ಕಾಲವನ್ನು ವಿಭಾಗಿಸುವುದರ ಮೂಲಕವಾಗಿ ಈಜಿಪ್ಟ್ ನಾಗರಿಕತೆಯ ಸಂಪೂರ್ಣವಾದಂತಹ ರಾಜಕೀಯ ಸ್ಥಿತಿಯನ್ನು ನಾವು ತಿಳಿಯಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಹಳೆಯ ರಾಜ ಮನೆತನಗಳ ಕಾಲವನ್ನು ನಾವು ತಿಳ್ಕೊಳೋಣ. ಏನಿದು ಹಳೆಯ ರಾಜ ಮನೆತನಗಳ ಕಾಲವನ್ನು ನಾವು ಬಹುಮುಖ್ಯವಾಗಿ ಏನಂತ ಕರಿತೀವಪ್ಪ ಅಂದ್ರೆ, ಈ ಒಂದು ಕಾಲವನ್ನು ಪಿರಮಿಡ್ಗಳ ಕಾಲ, ಅಂದ್ರೆ ಈಜಿಪ್ಟ್ ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡೋದಕ್ಕೆ ಸಾಕ್ಷಿಗಳು ಇಲ್ಲಿ ಬಹುಮುಖ್ಯವಾಗಿ ಲಭ್ಯವಾಗಿದ್ದಾವೆ. ಆ ಸಾಕ್ಷಿಗಳು ಯಾವ್ಯಾವಪ್ಪ ಅಂದ್ರೆ ಪಿರಮಿಡ್ಗಳು ಅಂತೇಳಿ ನಾವು ಕರಿತೀವಿ. ಅಂತಹ ಪಿರಮಿಡ್ಗಳ ಕಾಲ ಅಂದ ತಕ್ಷಣ ನಾವು ಇಲ್ಲಿ ಅಧ್ಯಯನ ಮಾಡುವಂತ ರಾಜಕೀಯ ಸ್ಥಿತಿಯಲ್ಲಿ ಹಳೆಯ ರಾಜ ಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಇಂತಹ ಒಂದು ಕಾಲದಲ್ಲಿ ಏನಾಯಿತು, ಅಸಂಖ್ಯಾತವಾದಂತಹ ಪಿರಮಿಡ್ಗಳನ್ನು ಇಲ್ಲಿ ನಿರ್ಮಿಸಿಕೊಂಡು ಬರಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇದನ್ನು ನಾವು ಪಿರಮಿಡ್ಗಳ ಕಾಲ ಅಂತೇಳಿ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಇಂತಹ ಒಂದು ಕಾಲದಲ್ಲಿ ಫೆರೋ ಏನಾಗಿತ್ತು ಅಂದ್ರೆ, ಫೆರೋ ಯಾವ ರೀತಿಯಾದಂತಹ ಅಧಿಕಾರವನ್ನು ಒಳಗೊಂಡಿದ್ದ, ಅವನು ದುರ್ಬಲನಾದಂತಹ ಅಧಿಕಾರವನ್ನು ಒಳಗೊಂಡಿದ್ದೋ ಅಥವಾ ಬಲಿಷ್ಠವಾದಂತಹ ಅಧಿಕಾರವನ್ನು ಒಳಗೊಂಡಿದ್ದೋ ಎಂಬುದನ್ನು ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಹಳೆಯ ರಾಜ ಮನೆತನಗಳ ಕಾಲದಲ್ಲಿ ಫೆರೋಗಳು ಅತ್ಯಂತ ಬಲಿಷ್ಠರಾಗಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಏನಾಗಿರ್ತಾರೆ ಇಲ್ಲಿ,
ಬಲಿಷ್ಠರಾಗಿರ್ತಾರೆ. ಬಲಿಷ್ಠರಾಗುವುದರ ಮೂಲಕವಾಗಿ ತಮ್ಮ ಅಪರಿಮಿತ ಅಧಿಕಾರವನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯಾಗಿ ಚಲಾಯಿಸಿಕೊಂಡು ಬಂದಂತಹ ಒಂದು ರಾಜನ ಅಧಿಕಾರವನ್ನು ಹಳೆಯ ರಾಜಮನೆತನಗಳ ಕಾಲ ಒಳಗೊಂಡಿತ್ತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಪೆರನ ಅತ್ಯಂತ ಬಲಿಷ್ಠವಾಗಿದ್ದ ಎಂಬ ಒಂದು ಅಂಶವನ್ನು ಗಮನಿಸಿದಾಗ ಇಂತಹ ಪೆರೋ ಏನ್ ಮಾಡ್ತಾನಪ್ಪ ಅಂದ್ರೆ ಆಡಳಿತದಲ್ಲಿ ಸಲಹೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಹಿರಿಯರಿಂದ ಕೂಡಿದಂತಹ ಒಂದು ಸಭೆಯನ್ನು ಒಳಗೊಂಡಿದ್ದ ಅಂತೇಳಿ ನಾವು ಕರೀತೀವಿ. ಏನಪ್ಪಾ ಅಂದ್ರೆ ಆಡಳಿತವನ್ನು ವ್ಯವಸ್ಥಿತವಾದಂತಹ ಆಡಳಿತವನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಆತನ ಮೇಲಿರುತ್ತೆ. ಹಾಗಾಗಿ ಅಂತಹ ಒಂದು ಆಡಳಿತವನ್ನು ನಿರ್ವಹಿಸಿಕೊಂಡು ಬರುವುದಕ್ಕೋಸ್ಕರವಾಗಿ ಫೆರೋ ಏನ್ ಮಾಡಿರ್ತಾನೆ, ಆಡಳಿತದ ಸಲಹೆಗಳನ್ನು ಕೇಳುವುದಕ್ಕೋಸ್ಕರವಾಗಿ ಹಿರಿಯರಿಂದ ಕೂಡಿದಂತಹ ಒಂದು ಸಭೆಯನ್ನು ಅವನು ಒಳಗೊಂಡಿದ್ದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಸಭೆಯ ಸಲಹೆಗಳನ್ನು ಕೇಳುವಂತಹ ಅಧಿಕಾರ ಬಿಡುವಂತಹ ಅಧಿಕಾರ ಯಾರಿಗಿತ್ತಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಇದರ ಸಲಹೆಗಳನ್ನು ರಾಜನಿಗೆ ಕಡ್ಡಾಯವಾಗಿರಲಿಲ್ಲ ಅಂತೇಳಿ ಕರಿತೇನೋ. ಈ ಒಂದು ಹಿರಿಯರಿಂದ ಕೂಡಿದಂತಹ ಈ ಒಂದು ಸಭೆ ನೀಡಿದಂತಹ ಒಂದು ಸಲಹೆಯನ್ನು ಕೇಳುವಂಥದ್ದು ಕಡ್ಡಾಯವಾಗಿರಲಿಲ್ಲ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸಲಹೆಯನ್ನು ಕೊಡುವುದರ ಮೂಲಕವಾಗಿ ತಮ್ಮ ಅಧಿಕಾರವನ್ನು ಆ ಒಂದು ಹಿರಿಯರ ಅಂದ್ರೆ ಹಿರಿಯರಿಂದ ಕೂಡಿದಂತಹ ಒಂದು ಸಭೆ ಇಲ್ಲಿ ನೀಡ್ತಾ ಇತ್ತು, ಅದನ್ನು ಮತ್ತೆ ಪರಾಮರ್ಶಿಸುವುದರ ಮೂಲಕವಾಗಿ ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತರುವಂತಹ ಒಂದು ಅಥವಾ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಅಧಿಕಾರ ರಾಜನಿಗೆ ಇತ್ತು ಎಂಬ ಒಂದು ಅಂಶವನ್ನು ಅಥವಾ ಪೆರಗೈ ಇತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇದು ಬಲಿಷ್ಠವಾದಂತಹ ಒಂದು ಪೆರವನ್ನು ಒಳಗೊಂಡಿದ್ದು ಪಿರಮಿಡ್ಗಳ ಕಾಲದ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಈಗಿರುವಾಗ ಫೆರೋ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆಡಳಿತವನ್ನು ನಿರ್ವಹಿಸಿಕೊಂಡು ಬರುವುದಕ್ಕೋಸ್ಕರವಾಗಿ ಕೆಲವೊಂದು ಅಧಿಕಾರಿಗಳನ್ನು ನೇಮಿಸಿಕೊಂಡು ಬರ್ತಾನೆ. ಅದರಲ್ಲಿ ಬಹುಮುಖ್ಯವಾಗಿ ಯಾರು ಬರ್ತಾರಪ್ಪ ಅಂದ್ರೆ ವಿಜಿರಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ವಿಜಿರಿ ಎಂಬ ಅಧಿಕಾರಿಯನ್ನು ನೇಮಿಸಿಕೊಂಡು ಬಂದ ಅಂತೇಳಿ ನಾವು ಕರೀತೀವಿ. ಅಂದ್ರೆ ವಿಜಿರ ಎಂಬ ಅಧಿಕಾರಿಯನ್ನು ಏನ್ ಮಾಡ್ತಾನೆ ಫೆರೋ ನೇಮಿಸುವುದರ ಮೂಲಕವಾಗಿ ತನ್ನ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ ಇವನ ಒಂದು ಮೂಲಕವಾಗಿ. ಯಾಕಂದ್ರೆ ಈ ವಿಜಿರ ಅಂದ್ರೆ ಯಾರಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಅಂತೇಳಿ ಕರಿತೀವಿ. ಅಂದ್ರೆ ಪ್ರಧಾನ ಮಂತ್ರಿಯನ್ನಾಗಿ ಈ ಅಧಿಕಾರಿಯನ್ನು ವಿಜಿರಿ ಎಂದು ನೇಮಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ನೇಮಕನಾದಂತಹ ಈ ಪ್ರಧಾನ ಮಂತ್ರಿಯ ಕಾರ್ಯ ಏನಾಗಿತ್ತು ಅಂದ್ರೆ ಇವನು ಬಹುಮುಖ್ಯವಾಗಿ ಆಡಳಿತ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಆಡಳಿತ ಇರ್ಬೋದು, ನ್ಯಾಯ ಇರ್ಬೋದು, ಮತ್ತು ಖಜಾನೆಗಳ ಮೇಲ್ವಿಚಾರಣೆಯನ್ನು ಯಾರು ನೋಡ್ಕೋಬೇಕಾಗಿರುತ್ತೆ. ಇಲ್ಲಿ ನೇಮಕಗೊಂಡಂತಹ ಪ್ರಧಾನ ಮಂತ್ರಿ ಅಂತೇಳಿ ಕರಿತೀವಿ ಅಥವಾ ವಿಜಿರ ಅಂತೇಳಿ ಕರಿತೀವಿ. ಇವನು ಆ ಒಂದು ಕಾರ್ಯವನ್ನು ಆಡಳಿತದ ಕಾರ್ಯ ಇರ್ಬೋದು, ಹಾಗೆ ನ್ಯಾಯದ ಕಾರ್ಯ ಇರ್ಬೋದು, ಹಾಗೂ ಅಂದ್ರೆ ಖಜಾನೆಗೆ ಸಂಬಂಧಪಟ್ಟಂತಹ ಅಧಿಕಾರವನ್ನು ಅದರ ಮುಖ್ಯಸ್ಥನಾಗಿ ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ಫೆರೋ ಈತನಿಗೆ ನೀಡಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ವಿಜಿರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಇವನಿಗೆ ಬಹಳಷ್ಟು ಕಷ್ಟವಾಗುವಂತಹ ಸನ್ನಿವೇಶಗಳು ಇಲ್ಲಿ ಗೋಚರಿಸುತ್ತವೆ. ಆ ಒಂದು ಅಂಶವನ್ನು ಪರಿಗಣಿಸಿ ಅಂದ್ರೆ ಆಡಳಿತ ನೋಡ್ಕೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಆಡಳಿತ ನೋಡ್ಕೊಳಕಾಗೋದಿಲ್ಲ, ನ್ಯಾಯ ನೋಡ್ಕೊಳಕಾಗೋದಿಲ್ಲ, ಮತ್ತು ಖಜಾನೆಯ ಅಂದ್ರೆ ಎಲ್ಲಾ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಅಸಾಧ್ಯವಾಗಿದ್ದರಿಂದ ಇವನು ರಾಜ ಫೆರೋ ಏನ್ ಮಾಡ್ತಾನಪ್ಪ ಅಂದ್ರೆ ವಿಜಿರನಿಗೆ ಸಹಾಯಕರಾಗಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅವನಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರವಾಗಿ ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು, ಕೇಂದ್ರ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವುದರ ಮೂಲಕವಾಗಿ ವಿಜಿರ ಏನ್ ಮಾಡ್ಬೇಕು ಅಂದ್ರೆ ವಿಜಿರ ಅವರ ಸಹಾಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ವ್ಯವಸ್ಥಿತವಾದಂತಹ ಆಡಳಿತದ ನಿರ್ವಹಣೆಯನ್ನು ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ಇವರ ರಾಜಕೀಯ ವ್ಯವಸ್ಥೆ ಈ ಒಂದು ಹಳೆಯ ರಾಜಮನೆತನಗಳ ಕಾಲದಲ್ಲಿ ಒಳಗೊಂಡಿತ್ತು ಅಂತೇಳಿ ನಾವು ಕರೀತೀವಿ. ಆದ್ದರಿಂದಲೇ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ಬೇಕಾಗಿರುತ್ತಪ್ಪ ಅಂದ್ರೆ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಸ್ಥಳೀಯ ಅಧಿಕಾರಿಗಳ ಕಾರ್ಯ ಏನಪ್ಪ ಅಂದ್ರೆ ತೆರಿಗೆ ವಸೂಲಿ ಮಾಡುವಂಥದ್ದು ಮತ್ತು ಕಾನೂನಿನ ಸುವ್ಯವಸ್ಥತೆಯನ್ನು ಪಾಲನೆ ಮಾಡುವಂಥದ್ದು ಕಾಪಾಡುವಂಥದ್ದು ಈ ಸ್ಥಳೀಯ ಅಧಿಕಾರಿಗಳ ಕಾರ್ಯವಾಗಿತ್ತು ಅಂತೇಳಿ ನಾವು ಕರೀತೀವಿ.
ಹಾಗಾದ್ರೆ ಕೇಂದ್ರೀಯ ಅಧಿಕಾರಿಗಳ ಕೆಲಸ ಏನಪ್ಪ ಅಂದ್ರೆ ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಡುವುದು ಅಂತ ಹೇಳಿ ಕರೀತೀವಿ ಅಂದ್ರೆ ದಾಖಲೆಗಳನ್ನು ಇಡುವಂತದ್ದು ಮತ್ತು ಲೆಕ್ಕಪತ್ರಗಳನ್ನು ವ್ಯವಸ್ಥಿತವಾಗಿ ಇಡುವಂತಹ ಒಂದು ಕೆಲಸವನ್ನು ಈ ಕೇಂದ್ರೀಯ ಅಧಿಕಾರಿಗಳಿಗೆ ನೀಡುವುದರ ಮೂಲಕವಾಗಿ ಇವರು ವಿಜಿಲನ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕವಾಗಿ ವಿಜಿಲನ ಮೇಲೆ ಫೆರೋ ತನ್ನ ಬಲಿಷ್ಠವಾದಂತಹ ಅಧಿಕಾರವನ್ನು ಒಳಗೊಂಡಂತಹ ಒಂದು ಹಳೆಯ ರಾಜಮನೆತನಗಳ ಕಾಲ ಇಲ್ಲಿ ಅಸ್ತಿತ್ವದಲ್ಲಿ ಇತ್ತು ಈಜಿಪ್ಟ್ ನಾಗರಿಕತೆಯಲ್ಲಿ ಅಂತ ಹೇಳಿ ಕರಿತೀವಿ. ಈ ರೀತಿಯಾದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಈಜಿಪ್ಟ್ ನಾಗರಿಕತೆ ಪಿರಮಿಡ್ಗಳ ಕಾಲದಲ್ಲಿ ಒಳಗೊಂಡಿತ್ತು ಅಂತೇಳಿ ನಾವು ಕರಿತೀವಿ. ಇಷ್ಟು ಹಳೆಯ ರಾಜಮನೆತನಗಳ ಕಾಲವನ್ನು ನಾವು ಅಧ್ಯಯನ ಮಾಡ್ತೀವಿ ರಾಜಕೀಯ ಸ್ಥಿತಿಯಲ್ಲಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಮಧ್ಯ ರಾಜ ಮನೆತನದ ತನಗಳ ಕಾಲ ಅಂತ ಹೇಳಿ. ಹಾಗಾದ್ರೆ ಮಧ್ಯದ ರಾಜಮನೆತನಗಳ ಕಾಲ ಅಂತೇಳಿ ನಾವು ಬಹುಮುಖ್ಯವಾಗಿ ಗಮನಿಸ್ತೀವಿ. ಈ ಸಮಯದಲ್ಲಿ ಈಜಿಪ್ಟಿನ ರಾಜಕೀಯ ಸ್ಥಿತಿಯಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಂಭವಿಸಿದಂತಹ ಒಂದು ಕಾಲವಾಗಿತ್ತು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಮಧ್ಯ ರಾಜಮನೆತನಗಳ ಕಾಲವನ್ನು ನಾವು ಅಧ್ಯಯನ ಮಾಡಲು ಹೊರಟಾಗ ಈ ಒಂದು ಕಾಲವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಭೂಮಾಲೀಕರ ಕಾಲವೆಂದು ಕರಿತೀವಿ. ಯಾರ ಕಾಲವೆಂದು? ಭೂಮಾಲೀಕತ್ವವನ್ನು ಒಳಗೊಂಡಂತಹ ವ್ಯಕ್ತಿಗಳ ಕಾಲ. ಆದ್ದರಿಂದಲೇ ಭೂಮಾಲೀಕರ ಕಾಲವಾಗಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಇವು ಭೂಮಾಲೀಕರ ಕಾಲವೆಂದು ಇಲ್ಲ ಈ ಮಧ್ಯ ರಾಜಮನೆತನಗಳ ಕಾಲವನ್ನು ಈಜಿಪ್ಟಿನ ರಾಜಕೀಯ ಸ್ಥಿತಿಯಲ್ಲಿ ಕರಿತೀವಪ್ಪ ಅಂದ್ರೆ ಈ ಒಂದು ಕಾಲದಲ್ಲಿ ಜಮೀನ್ದಾರರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಫಿಡಲಿಸಂ ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಜಮೀನ್ದಾರರು ಮತ್ತು ಸರದಾರರು ಅಂತೇಳಿ ನಾವು ಕರಿತೀವಿ. ಇವು ಎರಡೂ ಸಹ ಇವರಿರುವರು ಸಹ ಏನಾಗ್ತಾರಪ್ಪ ಅಂದ್ರೆ ಹಳೆಯ ರಾಜಮನೆತನಗಳ ಕಾಲದಲ್ಲಿ ಬಲಿಷ್ಠನಾದಂತಹ ಫೆರೋನ ಎಂಬ ಸಂಸ್ಥೆಗಿಂತಲೂ ಸಹ ಹೆಚ್ಚು ಬಲಿಷ್ಠರಾಗಿದ್ದಂತಹ ಒಂದು ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಫೆರೋ ಇಲ್ಲಿ ತನ್ನ ಬಲಿಷ್ಠತೆಯನ್ನು ಕಳೆದುಕೊಂಡು ಏನಾಗುತ್ತೆ, ಜಮೀನ್ದಾರರು ಮತ್ತು ಸರದಾರರು ಆ ಒಂದು ಬಲಿಷ್ಠತೆಯನ್ನು ಪಡೆದುಕೊಂಡ್ರು ಅಂತೇಳಿ ನಮಗೆ ತಲೆತ್ತಿ. ಯಾವಾಗ ಈ ಭೂಮಾಲೀಕತ್ವ ಅಥವಾ ಭೂಮಾಲೀಕರಾದಂತಹ ಜಮೀನ್ದಾರರಿರ್ಬೋದು ಮತ್ತು ಸರದಾರರು ಪೆರಗಿಂತ ಬಲಿಷ್ಠರಾಗಿ ಬಲಿಷ್ಠರಾಗ್ತಾರೋ ಆವಾಗ ಏನಾಗುತ್ತಪ್ಪ ಅಂದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಲಕ್ರಮೇಣ ಏನಾಗುತ್ತೆ, ಇಲ್ಲಿ ಆಂತರಿಕ ಯುದ್ಧಗಳು ಸಂಭವಿಸುವುದರ ಮೂಲಕವಾಗಿ ಅಂದ್ರೆ ಅವರವರ ನಡುವೆ ಆಂತರಿಕ ಕಲಹಗಳು ನಿರಂತರವಾಗಿ ನಡ್ಕೊಂಡು ಬರುತ್ತವೆ. ಯಾವಾಗ ಈಜಿಪ್ಟಿನಲ್ಲಿ ಈ ರೀತಿಯಾದಂತಹ ಆಂತರಿಕ ಕಲಹಗಳು ಅಥವಾ ಯುದ್ಧಗಳು ನಡ್ಕೊಂಡು ಬರ್ತವೋ ಇದರಿಂದಾಗಿ ಈಜಿಪ್ಟಿನ ರಾಜಕೀಯ ಸ್ಥಿತಿಯಲ್ಲಿ ಅರಾಜಕತೆ ತಾಂಡವವಾಡಲು ಕಾರಣವಾಗುತ್ತೆ. ಯಾವಾಗ ಅರಾಜಕತೆ ತಾಂಡವವಾಡಲು ಕಾರಣವಾಗುತ್ತೋ ಆ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಂತಹ ಅರಾಜಕತೆಯನ್ನು ಹೋಗಲಾಡಿಸುವುದರ ಮೂಲಕವಾಗಿ ಮತ್ತೊಬ್ಬ ಫೆರೋ ಬಲಿಷ್ಠನಾಗುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಫೆರೋಗಳ ಪ್ರಭುತ್ವವನ್ನು ಮರುಸ್ಥಾಪಿಸಿದ ಅಂತೇಳಿ ಕರಿತೀವಿ. ಆತನನ್ನೇ ಒಂದನೇ ಅಮೆನ್ ಒಟೆಪ್ ಅಂತೇಳಿ ಕರಿತೀವಿ. ಈ ಒಂದನೇ ಅಮೆನ್ ಒಟೆಪ್ ಇಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಪ್ರಬಲರಾದಂತಹ ಜಮೀನ್ದಾರರಿರ್ಬೋದು ಮತ್ತು ಸರದಾರರನ್ನು ಮತ್ತೆ ಬೊಗ್ಗುಬಡಿಯುವುದರ ಮೂಲಕವಾಗಿ ಉಂಟಾದಂತಹ ಅರಾಜಕತೆಯನ್ನು ಹೋಗಲಾಡಿಸುವುದರ ಮೂಲಕವಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಮತ್ತೊಮ್ಮೆ ಫೆರೋಗಳ ಪ್ರಭುತ್ವವನ್ನು ಏನ್ ಮಾಡಿದ, ಮರುಸ್ಥಾಪಿಸಿದಂತಹ ಒಂದು ಹೆಗ್ಗಳಿಕೆ ಒಂದನೇ ಅಮೆನ್ ಒಟೆಪ್ ಎಂಬ ರಾಜನಿಗೆ ಅಥವಾ ಫೆರೋಗೆ ಸಲ್ಲುತ್ತೆ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾದಂತಹ ಒದ್ದೆದ ರಾಜಮನೆತನಗಳ ರಾಜಕೀಯ ಸ್ಥಿತಿಯನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಹೊಸ ರಾಜ ಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಹೊಸ ರಾಜ ಮನೆತನಗಳ ಕಾಲವನ್ನು ನಾವು ಅಧ್ಯಯನ ಮಾಡಿದಾಗ ಇದು ಬಹಳಷ್ಟು ರಾಜಕೀಯವಾಗಿ ಬದಲಾವಣೆಯನ್ನು ಕಂಡಂತಹ ಒಂದು ಕಾಲಘಟ್ಟವಾಗಿತ್ತು ಅಂತೇಳಿ ಕರಿತೀವಿ. ಅಂದ್ರೆ ಈ ಕಾಲದಲ್ಲಿ ರಾಜರು ಏನ್ ಮಾಡ್ತಾರೆ, ಬಲಿಷ್ಠವಾದಂತಹ ಸೈನ್ಯವನ್ನು ಒಳಗೊಳ್ತಾರೆ. ಎಂತಹ ಸೈನ್ಯವನ್ನು ಒಳಗೊಳ್ತಾರೆ, ಬಲಿಷ್ಠವಾದಂತಹ ಸೈನ್ಯವನ್ನು ಫೆರೋ ಒಳಗೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಮತ್ತು ಬಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಾಗುತ್ತೆ, ಬಲಿಷ್ಠವಾದಂತಹ ಸಾಮ್ರಾಜ್ಯವು ಕೂಡ ಈ ಹೊಸ ರಾಜಮನೆತನಗಳ ಕಾಲದಲ್ಲಿ ಅಸ್ತಿತ್ವಕ್ಕೆ
ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ರೀತಿಯಲ್ಲಿ ನಾವು ನೋಡೋದಾದ್ರೆ ಒಂದನೇ ಥಟ್ ಮೋಸ್ ಅಂತ ಹೇಳಿ ಕರೀತೀವಿ. ಈ ಒಂದನೇ ಥಟ್ ಮೋಸ್ ಅನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಹೊಸ ರಾಜ ಅಂದ್ರೆ ಈ ಒಂದು ಹೊಸ ರಾಜ ಮನೆತನಗಳ ಕಾಲದಲ್ಲಿ ಪೆರವಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಹೊಸ ಹೊಸ ಪ್ರದೇಶಗಳನ್ನು ಗೆದ್ದು ಏನ್ ಮಾಡ್ತಾನೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೋ ಒಂದನೇ ಥಟ್ಮೋಸ್ ಇಲ್ಲಿ ಬಹುಮುಖ್ಯವಾಗಿ ಈಜಿಪ್ಟ್ನಲ್ಲಿ ಹೊಸ ರಾಜ ಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಏನಾಗುತ್ತೆ ಸ್ವಂತ ಅಂದ್ರೆ ಬಲಿಷ್ಠವಾದಂತಹ ಸೈನ್ಯ ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಬಲವಾದಂತಹ ಸಾಮ್ರಾಜ್ಯಗಳು ಇಲ್ಲಿ ಏಳಿಗೆಗೆ ಬರಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈಜಿಪ್ಟ್ನಲ್ಲಿ ಒಂದನೇ ಥಟ್ಮೋಸನ ನಂತರದಲ್ಲಿ ಇವನ ಉತ್ತರಾಧಿಕಾರಿಯಾಗಿ ಇವನ ಮಗಳಾದಂತಹ ಹಟ್ಸೆಪುಟ್ಟಳು ಅಧಿಕಾರಕ್ಕೆ ಬರ್ತಾಳೆ. ವಿದ್ಯಾರ್ಥಿಗಳೇ, ಇವಳು ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ 21 ವರ್ಷಗಳ ಕಾಲ ಇಲ್ಲಿ ಅಂದ್ರೆ ರಾಣಿಯಾಗಿ ಅಧಿಕಾರವನ್ನು ಈಜಿಪ್ಟ್ ನಾಗರಿಕತೆಯಲ್ಲಿ ನಡೆಸಿಕೊಂಡು ಬರ್ತಾಳೆ. ನಡೆಸಿಕೊಂಡು ಬಂದಿದ್ದರಿಂದಲೇ ಇವಳನ್ನು ಜಾಗತಿಕ ಇತಿಹಾಸದ ಮೊದಲ ಸಾಮ್ರಾಜ್ಞೆ ಎಂಬ ಒಂದು ಹೆಗ್ಗಳಿಕೆಗೆ ಕಾರಣವಾಗುವುದರ ಮೂಲಕವಾಗಿ ಜಾಗತಿಕ ಇತಿಹಾಸದ ಮೊದಲ ಸಾಮ್ರಾಜ್ಞೆಯಾಗಿ ಈ ಒಂದು ಹಟ್ಸೆಪುಟ್ಟಳನ್ನು ನಾವು ಗುರುತಿಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಇಷ್ಟೆಲ್ಲಾ ಅಂಶಗಳನ್ನು ಒಳಗೊಂಡಂತಹ ಒಂದು ರಾಜಕೀಯ ಸ್ಥಿತಿಯನ್ನು ಆರಂಭದಿಂದ ಈ ಒಂದು ಹೊಸ ರಾಜ ಮನೆತನಗಳ ಆಳ್ವಿಕೆಯ ಕಾಲದವರೆಗೂ ಈಜಿಪ್ಟ್ ನಾಗರಿಕತೆ ಒಳಗೊಂಡಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಕೂಲಂಕುಷವಾಗಿ ತಿಳಿಯಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟು ರಾಜಕೀಯ ಸ್ಥಿತಿಯನ್ನು ನಾವಿಲ್ಲಿ ತಿಳ್ಕೊಂಡ್ರೆ ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಈಜಿಪ್ಟಿನ ನಾಗರಿಕತೆಯ ಸಾಮಾಜಿಕ ಸ್ಥಿತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅಲ್ಲಿನ ಸಮಾಜ ಹೇಗಿತ್ತು, ಯಾವ ರೀತಿಯಾಗಿ ಬೆಳೆದುಕೊಂಡು ಬಂದಂತಹ ಸಮಾಜವಾಗಿತ್ತು ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ಹಾಗಾದ್ರೆ ಸಾಮಾಜಿಕ ಸ್ಥಿತಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇವರ ಸಮಾಜ ಹೇಗಿತ್ತಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈಜಿಪ್ಟಿಯನ್ನರ ಸಮಾಜವು ಸಂಘಟಿತವಾಗಿತ್ತು ಅಂತೇಳಿ ನಾವು ಕರಿತೀವಿ. ಯಾವ ರೀತಿಯಾಗಿತ್ತು ವಿದ್ಯಾರ್ಥಿಗಳೇ, ಸಂಘಟಿತ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮೀನ್ಸ್ ಗುಂಪು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಗುಂಪು ಗುಂಪಾಗಿ ಸಂಘಟಿತವಾಗಿ ಬದುಕನ್ನು ಕಟ್ಟಿಕೊಂಡಂತಹ ಒಂದು ಸಮಾಜವನ್ನು ಈಜಿಪ್ಟ್ ನಾಗರಿಕತೆಯ ಜನಾಂಗ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಸಂಘಟಿತವಾದಂತಹ ಸಮಾಜದಲ್ಲಿ ಇವರ ಸಮಾಜ 3 ವರ್ಗಗಳನ್ನು ಒಳಗೊಂಡು ನಿರ್ಮಾಣಗೊಂಡಂತಹ ಒಂದು ಸಮಾಜವಾಗಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಸಮಾಜದಲ್ಲಿ ಪ್ರಮುಖವಾಗಿ 3 ವರ್ಗಗಳು ಕಂಡುಬರುತ್ತವೆ. ಒಂದೇದು ಮೇಲ್ವರ್ಗ ಅಂತೇಳಿ ಕರಿತೀವಿ, ಈ ಮೇಲ್ವರ್ಗವನ್ನು ಒಳಗೊಂಡಂತಹ ಒಂದು ಸಮಾಜ. ಮಧ್ಯ ಅಂದ್ರೆ ಇಲ್ಲಿ ಮುಖ್ಯವಾಗಿ ಈ ಮೇಲ್ವರ್ಗದ ಜೊತೆಯಲ್ಲಿ ಯಾವುದನ್ನು ಒಳಗೊಂಡಿತ್ತು, ಮಧ್ಯಮ ವರ್ಗವನ್ನು ಒಳಗೊಂಡಿತ್ತು. ಆ ಒಂದು ಮಧ್ಯಮ ವರ್ಗ ಮತ್ತು ಮೂರನೇದಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಕೆಳವರ್ಗ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ರೀತಿಯಾದಂತಹ ಮೂರು ರೀತಿಯಾಗಿ ವಿಭಾಗಿಸಲ್ಪಟ್ಟಂತಹ ಒಂದು ಸಮಾಜವನ್ನು ಈ ಒಂದು ಈಜಿಪ್ಟಿನ ನಾಗರಿಕತೆಯು ಒಳಗೊಂಡಿತ್ತು ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಗುಲಾಮರು ಅಂತೇಳಿ ನಾವು ಕರಿತೀವಿ. ಈ ರೀತಿಯಾದಂತಹ ಒಂದು ಸಮಾಜ ಸಂಘಟಿತವಾಗಿತ್ತು ಅಂತೇಳಿ ನಾವು ಕರೀತಾರೆ. ಹಾಗಾದ್ರೆ ಇವರ ಸಮಾಜದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮೇಲ್ವರ್ಗ ಇಲ್ಲಿ ಬಹುಮುಖ್ಯವಾಗಿ ಕಂಡು ಬರುತ್ತಿದೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಈ ಮೇಲ್ವರ್ಗದಲ್ಲಿ ಯಾರ್ಯಾರು ಸ್ಥಾನಮಾನವನ್ನು ಪಡ್ಕೊಂಡಿದ್ರು, ಅಲ್ಲಿ ಬರುವಂತಹ ಯಾವ ಯಾವ ಜನತೆ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಮೇಲ್ವರ್ಗದವರಾಗಿ ಗುರುತಿಸಿಕೊಂಡಿದ್ದರು ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಯಾರಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ರಾಜ ಪರಿವಾರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಪೆರೋ ಇಲ್ಲಿ ಬರ್ತಾನೆ. ಈ ಪೆರೋ ಮತ್ತು ಆತನ ಪರಿವಾರ ಇಲ್ಲಿ ಬಹುಮುಖ್ಯವಾಗಿ ಯಾವ ಒಂದು ವರ್ಗವನ್ನು ಪಡ್ಕೊಂಡಿರುತ್ತೆ, ಇವರ ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಬರುವಂತಹ ಒಂದು ಬಹುಮುಖ್ಯವಾದಂತಹ ಒಂದು ಜನಾಂಗ ಅಂತೇಳಿ ನಾವು ಕರಿತೀವಿ. ಹಾಗೆ ಆ ಸಮಾಜದಲ್ಲಿ ಬರುವಂತಹ ಪುರೋಹಿತರು ಅಂತೇಳಿ ಕರಿತೀವಿ. ಆ ಪುರೋಹಿತರು ಸಹ ಏನಾಗಿದ್ರು, ಈ ಮೇಲ್ವರ್ಗದಲ್ಲಿ ಬರ್ತಾರೆ. ಜಮೀನ್ದಾರರು ಕೂಡ ಈ ಮೇಲ್ವರ್ಗದಲ್ಲಿ ಬರ್ತಾರೆ ಮತ್ತು ಸೈನ್ಯದ ಸರದಾರರುಗಳು ಅಂತೇಳಿ ನಾವು ಕರಿತೀವಿ. ಇವರನ್ನೆಲ್ಲರನ್ನು ಅಂದ್ರೆ ಏನು ರಾಜ ಪರಿವಾರ ಇರ್ಬೋದು, ಪುರೋಹಿತರು ಇರ್ಬೋದು,
ಜಮೀನ್ದಾರರಿರ್ಬೋದು ಮತ್ತು ಸೈನ್ಯದ ಸರದಾರರುಗಳನ್ನು ಒಳಗೊಂಡಂತಹ ಜನಾಂಗವನ್ನು ಈಜಿಪ್ಟಿನ ಸಮಾಜ ಮೇಲ್ವರ್ಗದವರನ್ನಾಗಿ ಗುರುತಿಸಲ್ಪಟ್ಟಿತ್ತು ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಗುರುತಿಸಲ್ಪಟ್ಟಂತಹ ಮೇಲ್ವರ್ಗದನ್ನು ನಾವು ನೋಡೋದಾದ್ರೆ ಇವರು ಯಾವ ರೀತಿಯಾದಂತಹ ಜೀವನವನ್ನು ನಡೆಸ್ಕೊಂಡು ಬಂದಿದ್ರಪ್ಪ ಅಂದ್ರೆ ಈಜಿಪ್ಟಿನ ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಬರುವಂತಹ ಇವರು ಶೃಂಗರಿಸಿದ ಮಹಲುಗಳಲ್ಲಿ ವಾಸವಾಗಿದ್ರು ಅಂತೇಳಿ ನಮಗೆ ತಿಳಿದಿದೆ. ಎಂತಹ ಮಹಲುಗಳಲ್ಲಿ ವಾಸವಾಗಿರ್ತಾರೆ ಇವರು? ಶೃಂಗರಿಸಿದಂತಹ ಮಹಲುಗಳನ್ನು ಒಳಗೊಂಡಂತಹ ಜನಾಂಗವಾಗಿತ್ತು ಅಂತೇಳಿ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಸಂಪತ್ತನ್ನು ಒಳಗೊಂಡಂತಹ ಜನಾಂಗ ಅಂದ್ರೆ ಸಂಪತ್ತನ್ನು ತಮ್ಮಲ್ಲಿಗೆ ಕ್ರೋಢೀಕರಿಸಿಕೊಂಡಂತಹ ಜನಾಂಗವಾಗಿರುತ್ತೆ. ಸುಖವಾದಂತಹ ಜೀವನವನ್ನು ನಡೆಸಿಕೊಂಡು ಬರುವುದರ ಮೂಲಕವಾಗಿ ಮತ್ತು ವೈಭವದ ಜೀವನವನ್ನು ನಡೆಸಿಕೊಂಡು ಬಂದಂತಹ ವರ್ಗವಾಗಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ರೀತಿಯಾದಂತಹ ಅಂಶಗಳನ್ನು ಒಳಗೊಂಡಂತಹ ಜನಾಂಗಗಳು ಏನಾಗಿದ್ವೋ ಈಜಿಪ್ಟಿನ ಮೇಲ್ವರ್ಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ವರ್ಗಗಳಾಗಿದ್ವು ಅಂತೇಳಿ ನಾವು ಕರಿತೀವಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಮಧ್ಯಮ ವರ್ಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ವೃತ್ತಿಯನ್ನು ಅವಲಂಬಿಸಿಕೊಂಡು ಬದುಕುತ್ತಿರುವಂತವರು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾರಪ್ಪ ಇಲ್ಲಿ ಬಹುಮುಖ್ಯವಾಗಿ ಬರುವಂತವರು? ವೈದ್ಯರು ಇಲ್ಲಿ ಬಹುಮುಖ್ಯವಾಗಿ ಬರ್ತಾರೆ. ಅಂದ್ರೆ ಅವರ ವೃತ್ತಿ ಅಂದ್ರೆ ವೈದ್ಯಕೀಯ ಸೇವೆಯನ್ನು ಮಾಡುವಂತದ್ದು ಅಂತೇಳಿ. ಹಾಗೆ ಕುಶಲ ಕಾರ್ಮಿಕರು, ಅನೇಕ ಕೈಗಾರಿಕೆಗಳನ್ನು ನಡೆಸಿಕೊಂಡು ಬರುವಂತಹ ವ್ಯಕ್ತಿಗಳು ಅಂತೇಳಿ ನಾವು ಕರಿತೀವಿ. ಹಾಗೆ ಲಿಪಿಕರು ಅಂತೇಳಿ ಓದುವಂತವರು, ವ್ಯಾಪಾರಿಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತಾರೆ. ಮತ್ತು ರೈತರುಗಳನ್ನು ಒಳಗೊಂಡಂತಹ ಒಂದು ಸಮಾಜವನ್ನು ನಾವೇನಂತ ಕರಿತೀವಿ? ಮಧ್ಯಮ ವರ್ಗದ ಸಮಾಜವನ್ನಾಗಿ ಗುರುತಿಸುವುದರ ಮೂಲಕವಾಗಿ ಈಜಿಪ್ಟಿನ ಸಾಮಾಜಿಕ ಸ್ಥಿತಿ ಇವರಿಗೆ ಆ ಸ್ಥಾನಮಾನವನ್ನು ಕಲ್ಪಿಸಿ ಕೊಟ್ಟಿತ್ತು ಅಂತೇಳಿ ನಮಗೆ ತಳೆ. ಹಾಗೆ ಈ ಕೆಳವರ್ಗ ಅಂತೇಳಿ ಕರಿತೀವಿ ಅಥವಾ ಗುಲಾಮರು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಕೆಳವರ್ಗವು ಅಥವಾ ಗುಲಾಮರು ಈಜಿಪ್ಟಿನ ಸಮಾಜದ ಅಂದ್ರೆ ಈಜಿಪ್ಟಿನ ಸಮಾಜವು ಕೆಳವರ್ಗ ಅಥವಾ ಗುಲಾಮರನ್ನು ಒಳಗೊಂಡು ನಿರ್ಮಾಣಗೊಂಡಂತಹ ಒಂದು ಸಮಾಜವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಈ ವರ್ಗದ ಜನ ಅತ್ಯಂತ ಶ್ರಮದಾಯಕ ಮತ್ತು ಕಷ್ಟದ ಜೀವನವನ್ನು ನಡೆಸಿಕೊಂಡು ಬಂದಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇವರ ಜೀವನ ಹೇಗಿರುತ್ತಪ್ಪ ಅಂದ್ರೆ ಶ್ರಮದಾಯಕ ಅಂದ್ರೆ ಶ್ರಮವನ್ನು ಹಾಕುವಂತಹ ಒಂದು ಕೆಲ ಅಂದ್ರೆ ಜೀವನವಾಗಿರುತ್ತೆ. ಅಂದ್ರೆ ಕಷ್ಟಪಟ್ಟು ತಮ್ಮ ಜೀವನವನ್ನು ಇವರು ನಡೆಸಿಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿನ ಸಮಾಜ ಇವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಸಮಾಜವು ಮೂರು ವಿಭಾಗಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಅಂದ್ರೆ ಉನ್ನತ ವರ್ಗ, ಕೆಳ ಮಧ್ಯಮ ವರ್ಗ ಹಾಗೂ ಕೆಳವರ್ಗಗಳಾಗಿ ವಿಭಾಗಿಸುವುದರ ಮೂಲಕ ಅಂದ್ರೆ ವಿಂಗಡಣೆಗೊಳ್ಳುವುದರ ಮೂಲಕವಾಗಿ ಅಂದ್ರೆ ಸಮಾಜ ಉತ್ತಮವಾಗಿತ್ತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇವರ ಸಮಾಜದ ಒಂದು ಸಮಾಜದಲ್ಲಿ ಬಹುಮುಖ್ಯವಾಗಿ ಮತ್ತೊಂದು ಅಂಶವನ್ನು ನಾವು ನೋಡಬೇಕಾಗುತ್ತೆ. ಏನಪ್ಪ ಅಂದ್ರೆ ಇಲ್ಲಿ ಬರುವಂತಹ ಮಹಿಳೆಯರ ಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತಹ ಮಹಿಳೆಯರ ಸ್ಥಿತಿ ಏನಪ್ಪ ಅಂದ್ರೆ ಉತ್ತಮವಾದಂತಹ ಸ್ಥಿತಿ ಅಥವಾ ಸ್ಥಾನಮಾನವನ್ನು ಈಜಿಪ್ಟ್ ನಾಗರಿಕತೆಯು ಮಹಿಳೆಯರಿಗೆ ನೀಡಲಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಉತ್ತಮವಾದಂತಹ ಸ್ಥಿತಿಯನ್ನು ಮಹಿಳೆಯರು ಈ ಒಂದು ನಾಗರಿಕತೆಯಲ್ಲಿ ಹೊಂದಿದ್ದರು ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಒಪ್ಪಲೇಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ನಾಗರಿಕತೆ ಜಗತ್ತಿನ ಮೊದಲ ರಾಣಿ ಅಥವಾ ಸಾಮ್ರಾಜ್ಞೆ ಎಂದು ಕರೆಸಿಕೊಳ್ಳುವಂತಹ ಅಷ್ಟೇಪುಟ್ಟಳಿಂದ ಆಳ್ವಿಕೆಗೆ ಒಳಪಟ್ಟು ಸುಮಾರು 21 ವರ್ಷಗಳ ಕಾಲ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ಒಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ನಾವು ನೋಡೋದಾದ್ರೆ ಮಹಿಳೆಯರಿಗೆ ಉನ್ನತವಾದಂತಹ ಸ್ಥಾನಮಾನಗಳನ್ನು ಇವರ ಸಮಾಜ ನೀಡಿಕೊಂಡು ಬಂದಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇವರ ಸಮಾಜದಲ್ಲಿ ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲಿತ್ತು ಅಂತೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳು. ಅಂದ್ರೆ ಏನೋ ಅವರು ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಇಲ್ಲಿ ತಂದೆಗೆ ತನ್ನ ತಂದೆಯಿಂದ ಬಂದಂತಹ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿಯಾದಂತಹ ಅಧಿಕಾರವಿರುತ್ತೋ ಆಸ್ತಿಯನ್ನು ಒಳಗೊಳ್ಳೋದು, ಹಾಗೆ ಮಹಿಳೆಯರಿಗೂ ಸಹ ಸಮಪಾಲನ್ನು ನೀಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಸಮಾಜ ಇವರ ಕಾಲದಲ್ಲಿ ಬೆಳೆದುಕೊಂಡು ಬಂದಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ಒಂದು ಅಂಶ ಇಲ್ಲಿ ಪ್ರಬಲವಾಗಿ
ಬೇರೂರುತ್ತೋ, ಅಸ್ತಿತ್ವಕ್ಕೆ ಬರುತ್ತೋ, ಜಾರಿಗೆ ಬರುತ್ತೋ. ಇದರಿಂದಾಗಿ ರಾಜ ಮನೆತನಗಳಲ್ಲಿ ಪರಿವಾರದಲ್ಲಿಯೇ ವಿವಾಹವಾಗುವಂತಹ ಅಥವಾ ಮದುವೆಯಾಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ಬೆಳೆದುಕೊಂಡು ಬಂತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ರಾಜ ಪರಿವಾರದಲ್ಲಿ ಏನಾಗುತ್ತೆ, ಇಲ್ಲಿ ಅಂದ್ರೆ ತಮ್ಮ ತಮ್ಮವರನ್ನೇ ಮದುವೆಯಾಗುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಸಹಜವಾಗಿ ಮುಂದೆ ನೋಡೋದಾದ್ರೆ ಏನಪ್ಪ ಅಂದ್ರೆ, ಫೆರಗಳು ತಮ್ಮ ಅಕ್ಕ ತಂಗಿಯರನ್ನು ಮಕ್ಕಳನ್ನು ಏನ್ ಮಾಡಿದ್ರು, ಲಗ್ನವಾಗುತ್ತಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಏನಾಗ್ತಾ ಇದ್ರು, ತಮ್ಮ ಅಕ್ಕ ತಂಗಿಯನ್ನೇ ಮತ್ತು ಮಕ್ಕಳನ್ನೇ ಫೆರಗಳು ಅಂದ್ರೆ ಅಲ್ಲಿನ ರಾಜ ವಿವಾಹವಾಗುವಂತಹ ಮದುವೆಯಾಗುವಂತಹ ಒಂದು ಲಕ್ಷಣಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಇವರ ಸಮಾಜದಲ್ಲಿ ಬೆಳೆದುಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಒಂದು ಸಾಮಾಜಿಕ ಸ್ಥಿತಿಯನ್ನು ಈ ನಾಗರಿಕತೆ ಬೆಳೆಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಆಸ್ತಿ ಮತ್ತು ಅಧಿಕಾರ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಆಸ್ತಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಮತ್ತು ಅಧಿಕಾರ ಏನಾಗಬಾರ್ದಿತ್ತು, ಇನ್ನೊಬ್ಬರ ಕೈಗೆ ಹೋಗುವುದನ್ನು ತಡೆಗಟ್ಟುವುದಾಗಿತ್ತು ಅಂತೇಳಿ ಕರಿತೀವಿ. ಅಂದ್ರೆ ಅವರ ಆಸ್ತಿ ಅವರಲ್ಲಿಯೇ ಉಳಿಯೋದು, ಅವರ ಅಧಿಕಾರ ಅವರಲ್ಲಿಯೇ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಅಂದ್ರೆ ತಮ್ಮ ಫೆರೋ ತಮ್ಮ ಅಕ್ಕ ತಂಗಿಯರನ್ನು ಮತ್ತು ಮಕ್ಕಳನ್ನು ಏನ್ ಮಾಡ್ತಾ ಬಂದ, ವಿವಾಹವಾಗುವಂತಹ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದ ಮತ್ತು ರಕ್ತದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅವರ ರಕ್ತದ ಅಂದ್ರೆ ಅವರ ಒಂದು ವಂಶವನ್ನು ಕಾಪಾಡಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಈ ಒಂದು ನೀತಿಯನ್ನು ಇವರ ಒಂದು ಸಮಾಜವು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಸಾಮಾಜಿಕ ಸ್ಥಿತಿಗತಿಗಳನ್ನು ಒಳಗೊಂಡಂತಹ ಈಜಿಪ್ಟ್ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಇಷ್ಟು ಇವತ್ತು ಅವರ ಒಂದು ರಾಜಕೀಯ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನಾವು ಕೂಲಂಕುಷವಾಗಿ ತಿಳಿದುಕೊಂಡ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಇನ್ನು ಮುಂದೆ ಆರ್ಥಿಕ ಸ್ಥಿತಿ, ಅವರ ಧಾರ್ಮಿಕ ಸ್ಥಿತಿ, ಕಲೆ ವಾಸ್ತುಶಿಲ್ಪ, ಹಾಗೆ ಅವರ ಸಾಹಿತ್ಯ, ಲಿಪಿ, ವಿಜ್ಞಾನ, ಇನ್ನೂ ಅನೇಕ ಅಂಶಗಳು ಬರ್ತವೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ.